ಎರಡು ತಂಡಗಳು ಸಾಕಷ್ಟು ಪಂದ್ಯಾವಳಿಯಲ್ಲಿ ಮುಖಾಮುಖಿ ಆದಂತ ಪಂದ್ಯಗಳು ಇವತ್ತು ಫೈನ್ ಪಂದ್ಯದಲ್ಲಿ ಸೆಣಸಾಟ ನಡೆಸ್ತಾ ಇದಾವ. ಕಳೆದ ಆರು ತಿಂಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸುಕ್ಷೇತ್ರ ನಾಗರಾಳ ಗ್ರಾಮದಲ್ಲಿ ಅಂತಾರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಇದೇ ತಂಡಗಳು ಫೈನಲ್ ಆಡಿದ್ವಿ. ಅಲ್ಲಿ ಚಿಂಚಲಿ ತಂಡ ವಿಜಯಶಾಲಿ ಆಗಿತ್ತು. ಇಲ್ಲಿ ಯಾರಾಗ್ತಾರಂತ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕರ ಪರವಾಗಿ ಧನ್ಯವಾದಗಳು. ಯಶಸ್ಸು ಆಗ್ತಾ ಇದ್ದಾರೆ. ಪ್ರಥಮ ಅಂಗದ ಸಂಪಾದನೆ ಚಿಂಚಲಿ ಸರಿಸುಮಾರು ಅಂಕ ಸಂಪಾದನೆ ಮಾಡಿದಂತ ಆಟಗಾರರು ದಯವಿಟ್ಟು ಕುತ್ಕೊಳ್ಳಿ. ಆದ್ಮೇಲೆ ಎಲ್ಲರಿಗೂ ಸಹಕಾರ ಮಾಡಿ, ಎಲ್ಲರಿಗೂ ಕೂಡ ಪಂದ್ಯ ಕಾಣುವ ರೀತಿಯಾಗಿ ಸಹಕಾರ ಮಾಡಿ. ನಿಮ್ಮದೊಮ್ಮೆ ತಂಡದ ಸಪಡಿ ಒಂದು ಆಡಿಗಾರ್ತಿ ಸಾಕಷ್ಟು ಬಾರಿ ತಂಡಕ್ಕೆ ಆಸರೆ ಆದಂತಹ ಆಡಿಗಾರ್ತಿ ಅಂಗಡಿ ಒಳಭಾಗದಲ್ಲಿ ಎಚ್ಚರಿಕೆಯನ್ನು ಹೆಚ್ಚೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನೋಡುವ ನಿರೀಕ್ಷೆಯಲ್ಲಿ ಫೈನಲ್ ಪಂದ್ಯದಲ್ಲಿ ಯಾರಿಗೆ ಜಯ ಒಲಿಯುತ್ತದೆ, ಇಬ್ಬರಿಗೆ ಕಬಡ್ಡಿ ವೈಭವದ 2023 ಚಾಂಪಿಯನ್ ಕಪ್ ಯಾರ ಪಾಲಾಗುತ್ತೆ ಅಂತ ಕಾದು ನೋಡುವ ಕ್ಷಣಗಳಲ್ಲಿ ಆರಂಭ ಆಗಿದೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಮಾಡು ಇಲ್ಲವೇ ಮಾಡಿ ಮಿಸ್ಟೇಕ್ ಆಗ್ತಾ ಇದೆ. ನೋಡಿ ಬೆಂಚ್ ಭಾಗದಲ್ಲಿ ಎರಡು ಒಂದರಲ್ಲಿ ಪದ್ಯ, ಒಂದು ಅಂಕದ ಅಂತರ ಕಾಯ್ದುಕೊಳ್ತಾ ಇದೆ. ಆರಂಭದಲ್ಲಿ ಚಿಂಚಲಿ ತಂಡ ಮುದುಕಪ್ಪಣ್ಣ ಚವ್ಹಾಣ್ರು ನನ್ನ ವೀಕ್ಷಕ ವಿವರಣೆಯನ್ನು ಕೇಳಿ ನನಗೆ ಒಂದು 100 ರೂಪಾಯಿ ಕಡೆ ಮಾಡಿದ್ದಾರೆ. ಆ ಮಾನ್ಯರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೃಶ್ಯಣ್ಣ ಪಾಟೀಲ್ರು ಅವರು ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ 501 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡ್ತಾ ಇದ್ದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ಮುಂದಿನ ವರ್ಷದ ಟ್ರೋಫಿಯನ್ನ ಕೊಡಮಾಡ್ತಾ ಇದ್ದಾರೆ. ಉತ್ತಮ ಹಿಡಿತಗಾರ್ತಿಗೆ ಡಾಕ್ಟರ್ ದಸ್ತಗೀರ್ ಮುದ್ದೆ ಬಿಯಾಲ್ ಸಿಪ ಆಸ್ಪತ್ರೆ ಹೆಪ್ಪರಿಗೆ ಅವರು ಒಂದು ಟ್ರೋಫಿಯನ್ನು ಕೊಡಮಾಡ್ತಾ ಇದ್ದಾರೆ. ಉತ್ತಮ ತಂಡ ಶ್ರೀ ಅರವಿಂದ್ ಮಾಲ್ಗಾವಿ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಜಯಪುರ ಅವರು ಕೊಡಮಾಡ್ತಾ ಇದ್ದಾರೆ. ಉತ್ತಮ ಆಲ್ರೌಂಡರ್ ಶ್ರೀ ಪ್ರಕಾಶ್ ಮಠಪತಿ KMF ವಿಜಯಪುರ ಅವರು. ಉತ್ತಮ ರೈಡರ್ಗೆ ಒಂದು ಟ್ರೋಫಿ ಶ್ರೀ ಈರಪ್ಪ ಕರಬಸವನ್ ಅವರು ಪೊಲೀಸ್ ಇಲಾಖೆ ವಿಜಯಪುರ. ಈ 4 ಮಾನ್ಯರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಆದ್ಮೇಲೆ ಹಾಗಾದ ಎರಡು ಮೂರು ನಾಲ್ಕನೇ ಬಹುಮಾನಕ್ಕೆ ಆಕರ್ಷಿತ ಟ್ರೋಫಿಯನ್ನ ಸಿದ್ದಾರೂಢ ಕಬಡ್ಡಿ ತಂಡ ಹಿಪ್ಪರ್ಗಿಯ ಮಾಜಿ ಕಬಡ್ಡಿ ಆಟಗಾರರು ಟ್ರೋಫಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಆ ಮಾನ್ಯರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಆದ್ಮೇಲೆ ದಯವಿಟ್ಟು ಮೊದಲನೇ ಟ್ರೋಫಿ 10 ಕೋಟಿ ಟ್ರೋಫಿ ಅವರು ಯಾರೋ ಘೋಷಣೆ ಮಾಡಿದ್ರು. ದಯವಿಟ್ಟು ಅವರ ಹೆಸರು ಹೇಳಬೇಕು. ಬಸವ ಪಾಟೀಲ್ ಅವರು ಚಿಂಚಲಿ ತಂಡದ ಜರ್ಸಿ ನಂಬರ್ 6ನೇ ಆಟಗಾರ್ತಿಗೆ ದೀಪ ಅವರಿಗೆ 100 ರೂಪಾಯಿ ಕೊಟ್ಟು ಮಾಡಿದ್ದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಅಮೂಲ್ಯ ಆಗಾಗ ತಂಡಕ್ಕೆ ಆಸರೆ ಆಗುತ್ತಿರುವ ಆಟಗಾರ್ತಿ ಕಳೆದ ಸಬ್ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡ ಪ್ರತಿನಿಧಿಸಿದ ರಾಷ್ಟ್ರೀಯ ತಾರೆ ಅಂಗಡಿಯ ಬಲಭಾಗದಲ್ಲಿ. ಹಾಗೆ ಚಿಂಚಲಿ ತಂಡದ 8ನೇ ಜರ್ಸಿಯಲ್ಲಿ ಗುರುತಿಸಿಕೊಳ್ಳಬಲ್ಲಂತಹ ಆಟಗಾರ್ತಿಯನ್ನ
Satara tanda tackle madidre, Srishala nama jantri avar kuda. Yerdunara vandra pana kata pamana goshna madidre, goshna madidre mani erigu kuda. Dhanyavadagalu. Entu murnali panda, entu chinchli, muru satara. Chinchli tanda aramadali munnade kaidu kodutade. Innu sakashu samaya ide. Eda bedade ekaki bagi horata maadta idara. Mattomme amulya. Nalke jana aadgaatira ankarada madhya. ಮತ್ತೆ ಎಚ್ಚರಿಕೆ ನೆಚ್ಚಿನಂತ ಎಡಬದಿಯಿಂದ ದಾಳಿಯನ್ನ ಸಂಘಟನೆ ಮಾಡುತ್ತಾ ಇದ್ದಾರೆ ಅದು ರೀಸ್ಟ್ ಒಂದು ಬಂತು ಆದ್ರೂ ಕೂಡ ಯಶಸ್ಸು ಆಗ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ರೀಸ್ಟ್ ಒಂದು ಮಾಡಿದ್ರು ಅದು ಕೂಡ ಸಪೋರ್ಟ್ ಸಿಗಲಿಲ್ಲ ಮಿಸ್ಟೇಕ್ ಆಗ್ತಾ ಇದೆ ಸಂಪೂರ್ಣ ಅಂಗಣದ ಬಲಭಾಗದಲ್ಲಿ ಟ್ಯಾಕಲ್ ಬಂದಿತ್ತು ಆದ್ರೆ ಸಪೋರ್ಟ್ ಸಿಗಲಿಲ್ಲ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ 11 ಇನ್ನು 10 ನಿಮಿಷದಲ್ಲಿ ಇಬ್ಬರಿಗೆ ಕಬಡ್ಡಿ